ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕ ಒಂದು ಸ್ಪಷ್ಟಪಡಿಸಿದ್ದಾರೆ, ನಾವು ಈ ವಿಚಾರದಲ್ಲಿ ಇನ್ನು ನಮ್ಮ ಹೋರಾಟ ಇರಲ್ಲ, ನಾಡು ನುಡಿ ಜಲದ ವಿಚಾರದಲ್ಲಿ ಇನ್ನು ಹೋರಾಟ ಮಾಡ್ತೀವಿ, ಏನೇ ಇದ್ದರೂ ಜನ ತೀರ್ಮಾನ ಮಾಡ್ತಾರೆ ಅನ್ನೋ ಮಾತನ್ನು ಟ್ವೀಟ್ ಮೂಲಕ ಹೇಳಿದ್ದಾರೆ. ಅಲ್ಲ, ಈ ಒಂದು ವಿಷಯವನ್ನು ಶುರು ಮಾಡಿದ್ದೇ ಅವರು, ಈಗ ಅಂತ್ಯ ಮಾಡ್ತಿದ್ದೀನಿ ಅಂದರೆ ಸಂತೋಷ. ಯಾಕೆಂದರೆ ನಾನು ಯಾವತ್ತೂ ಈ ಒಂದು ಕಾಂಟ್ರವರ್ಸಿ ಮಾಡಬೇಕು ಅಥವಾ ಈ ರೀತಿಯ ಒಂದು ವಿಷಯವನ್ನು ಟೋಟಲಿ ಪರ್ಸನಲಾಗಿ ಡೈವರ್ಟ್ ಮಾಡಬೇಕು ಅನ್ನೋಂಥ ಕೆಲಸ ನಾನೇನು ಮಾಡಿಲ್ಲ. ನಾನು ನನ್ನ ದಿಶಾ ಸಭೆಯಲ್ಲಿ ಮಾತಾಡಿರೋರು ಒಂದು ಪಾಯಿಂಟ್ ರೇಸ್ ಮಾಡಿರೋ ಒಂದು ವಿಷಯವನ್ನು ತಗೊಂಡು ಅವರು ಹೇಳಿರೋ ಹೇಳಿಕೆಗಳನ್ನ ಬೇಸ್ ಮಾಡಿ ಈ ಮಟ್ಟಕ್ಕೆ ಅದು ಬಂದಿತ್ತು. ಅದ ನಂತರ ಒಬ್ಬೊಬ್ಬರಾಗಿ ಏನೇನು ಮಾತಾಡಿದರು, ಏನೇನು ಇನ್ನೂ ಮಾತಾಡ್ತಿದ್ದಾರೆ, ಯಾವ ರೀತಿಯ ಹೇಳಿಕೆಗಳನ್ನು, ಯಾವುದ್ಯಾವುದೋ ಪ್ರಸ್ತಾಪಗಳನ್ನು ತರ್ತಿದ್ದಾರೆ, ಇದಕ್ಕೆಲ್ಲ ನಾನು ಹೊಣೆ ಅಲ್ಲ. ಅವರಾಗಿ ಅವರೇ ಮಾಡಿಕೊಂಡಿದ್ದು, ಅವರೇ ಈ ತೀರ್ಮಾನ ತಗೊಂಡ್ರೆ ಅವ್ರಿಗೆ ಬಿಟ್ಟಿತ್ತು, ಇದಕ್ಕೂ ನನಗೆ ಸಂಬಂಧ ಇಲ್ಲ. ನನ್ನ ಹೋರಾಟವೇ ಬೇರೆ, ಆ ಹೋರಾಟ ನಿಲ್ಲಲ್ಲ. ಯಾವ ರೀತಿಯ ಹೋರಾಟವನ್ನು ಮುಂದುವರಿಸ್ತೀವಿ ನೋಡಿ, ಇದೆಲ್ಲ ನಾನು ಅಕ್ರಮ ಗಣಿಗಾರಿಕೆ ಅನ್ನೋ ವಿಷಯವನ್ನು ಪ್ರಸ್ತಾಪಿಸಿದಾಗ ಅದು ನನ್ನ ದಿಶಾ ಸಭೆಯಲ್ಲಿ, ಇವರು ಯಾರನ್ನೂ ನಾನು ಆರೋಪ ಏನೂ ಮಾಡಿಲ್ಲ, ಯಾರ ಹೆಸರೂ ನಾನು ಮೆನ್ಷನ್ ಮಾಡಿಲ್ಲ, ಅದೇ ಹೋರಾಟವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀರಾ, ಗಣಿ ಸಚಿವರ ಗಮನಕ್ಕೆ ತರ್ತೀರಾ, ಹೇಗೆ? ಗಣಿ ಸಚಿವರ ಹತ್ರ ಇವತ್ತು ನಾನು ಟೈಮ್ ತೊಗೊಂಡಿದ್ದೀನಿ, ಅವ್ರು ಹೇಳ್ತೀನಿ ಅಂದಿದ್ದಾರೆ. ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತೀನಿ ಖಂಡಿತವಾಗ. ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಮೊನ್ನೆ ಅಷ್ಟೇ ಇದರ ಬಗ್ಗೆ ಒಂದು ಪತ್ರವನ್ನು ಕೊಟ್ಟು ಬಂದೆ ನಾನು. ರವೀಂದ್ರ ಶ್ರೀಕಂಠ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆದೇಶವನ್ನು ಅದರಲ್ಲಿ ಮುಖ್ಯಮಂತ್ರಿಗಳೇ ಬರೆದು ಕೊಟ್ಟರು. ಕುಮಾರಸ್ವಾಮಿ ಅವರು ಮಾತು ನಿಲ್ಲಿಸಿದ್ರು, ಉಳಿದ ನಾಯಕರು ಮಾತು ನಿಲ್ಲಿಸ್ತಾ ಇಲ್ಲ. ಅದೇ ಈಗ ರವೀಂದ್ರ ಶ್ರೀಕಂಠ ಅವರು ಕ್ಷಮೆ ಕೇಳಿ ಅಂತ ಹೇಳಿದ್ದಾರೆ. ಯಾವಾಗ ವಿವಾದ ಅಂತ್ಯ ಆಗುತ್ತೆ ಅಂದರೆ, ನೀವು ಕೆ ಆರ್ ಎಸ್ ಹೋಗಿ ಕಾವೇರಿ ತಾಯಿ ಪೂಜೆ ಮಾಡಿದ್ರೆ ಮಾತ್ರ ವಿವಾದ ಅಂತ್ಯ ಆಗುತ್ತೆ ಅಂತ ಹೇಳಿಕೊಡ್ತಿದ್ದಾರೆ. ನೋಡಿ, ಅವರೇನು ನಾನೇ ಡಿಕ್ಟೇಟರು, ನಾನು ಹೇಳಿದಾಗೆ ಎಲ್ಲ ನಡ್ಕೋಬೇಕು, ಅವ್ರು ಹೇಳಿದಾಗೆ ನಾವು ಸುಮ್ಮನೆ ಇರಬೇಕು, ಅವ್ರು ಹೇಳಿದಾಗೆ ನಾವು ಅವ್ರು ಹೇಳಿದ ಕಡೆಗೆ ನಾವು ಹೋಗಬೇಕು ಅಂತ ಯಾವುದೋ ಒಂದು ಅಪೋಹೆಯಲ್ಲಿ ಇದ್ದಂಗೆ ಕಾಣ್ತಿದ್ದಾರೆ. ಅದು ಯಾವುದು ಆ ರೀತಿಯ ಒಂದು ಅವರ ಹೇಳಿಕೆಗಳನ್ನ ಬೇಸ್ ಮಾಡಿಕೊಂಡು ನನ್ನ ಒಂದು ನಾನು ಹೆಜ್ಜೆಗಳನ್ನ ಹಾಕೋ ಒಂದು ಅವಶ್ಯಕತೆ ನನಗೇನಿಲ್ಲ. ಆ್ಯಸ್ ಅ ಡಿಸ್ಟ್ರಿಕ್ಟ್ MP ನಾನೇನೇನು ಮಾಡಬೇಕು ಅನ್ನೋದು ನನಗೆ ಗೊತ್ತು, ಆ ಟೈಮಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ.